ನಾವು ದೊಡ್ಡವರು ಅಂತ ವಿಕೃತಿ ಮರಿತೀರಾ? ಪರವಾಗಿಲ್ಲ, ಇದೇ 22ನೇ ತಾರೀಕು ಭಾನುವಾರ 12 ಗಂಟೆಗೆ ಅಗಲೈಕೆ ನಾನು ಬರ್ತಾ ಇದ್ದೀನಿ. ಸಾಧ್ಯವಾದ್ರೆ ನನ್ನನ್ನ ಮತ್ತೆ ದ್ವೇಷ ಮಾಡಿ, ನಾನು ಬರ್ತಿರೋಂಥದ್ದು ನಿಮ್ಮನ್ನ ಪ್ರೀತಿ ಮಾಡೋದಕ್ಕೆ. ನಾನು ಬಂದಿರೋದು ಪ್ರೀತಿ ಹಂಚ್ಕೊಂಡು ಜನಗಳ ಹತ್ರ ಓಡಾಡೋದಕ್ಕೆ. ನಿಮ್ಗಳಿಗೆ ಏನು ಸಮಸ್ಯೆ ಆಗಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಮೂರು ಮತ್ತೊಂದು ಜನಕ್ಕೆ ಸಾಧ್ಯ ಇದ್ರೆ ನೀವು ನಿಂತ್ಕೊಂಡು ಹೋರಾಡಿ, ಒಳ್ಳೇದಕ್ಕೆ ಹೋರಾಡಿ. ಯಾಕೆ ಈ ದ್ವೇಷ? ಪರವಾಗಿಲ್ಲ, ತೊಂದ್ರೆ ಇಲ್ಲ ಅಕ್ಕ, ನನ್ ಮುಖ ನೋಡ್ಕೊಂಡಿದ್ರಲ್ವ ನೀವು, ನಾನು ಇದ್ದು ನಿಮ್ಗಳ ಕಷ್ಟ ಸುಖಕ್ಕೆ ಏನು ತೊಂದ್ರೆ ಇಲ್ಲ. ಈ ಪಂಕ್ಚರ್ ಅಲ್ಲ, ಯಾವ ಪಂಕ್ಚರ್ ಅಲ್ಲ, ಅದೇ ಕೆಲಸ. ನೀವ್ ಯಾವ ಕಾರಣಕ್ಕೂ ನಮ್ ಹುಡುಗಂಗ್ ಅವತ್ತಿಂದ ಇವತ್ತಿನ ಸಪೋರ್ಟ್ ಮಾಡ್ದೋ, ಯಾರೋ ಅವನನ್ನ ಸೇಲ್ ಮಾಡ್ಕೊಂಡ್ಬಿಟ್ರು, ಕೊನೆಗಳಿಗೆ ಲೋಡೋಗ್ಬಿಟ್ಟ, ಹೆದರ್ಕೊಂಡ್ಬಿಟ್ಟ, ನೆವರ್. ನಾನು ಯಾವ ಕಾರಣಕ್ಕೂ ಈ ಚುನಾವಣಾ ಅಖಾಡದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ಇರ್ಲಿ, ಅಗಲೆಯದ ಜನ ತುಂಬಾ ವಿದ್ಯಾವಂತರು, ಗುಣವಂತರು, ಒಳ್ಳೆ ಜನ. ಯಾರೋ ಮೂರು ಜನದಿಂದ ಇಡೀ ಊರಿಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಕಾರಣದಿಂದ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ನೀವು ಕೇಳ್ತಿದ್ರಲ್ಲ, ಯಾವಾಗ ಬರಲಿ ಬ್ರದರ್, ನಿಮ್ಮೊಟ್ಟಿಗೆ ನಾವು ಸೇರಿ ಕಂಪೇರ್ ಮಾಡಬೇಕು, ನಿಮ್ಮೊಟ್ಟಿಗೆ ನಾವು ಸೇರಿ ನಿಲ್ಬೇಕು ಅಂತ. ಇವತ್ತು ನನಗೇನೋ ಒಂಚೂರು ನೋವಾಗಿದೆ, ನೀವೆಲ್ಲ ಬರ್ತೀರಾ, ಬಟ್ ನಾನಂತೂ ನೋವಿನ ಇಟ್ಕೊಂಡು ಕುಗ್ಗಲ್ಲ. ನಿಮ್ಮೊಟ್ಟಿಗೆ ಆ ನೋವನ್ನು ಸಂಭ್ರಮ ಪಡ್ಕೊಂಡು 4 ಜನರ ಪ್ರೀತಿನ ಗಳಿಸೋಗಿ ಮನೆ ಬಾಗಿಲಿಗೆ ಮತ ಯಾಚನೆ ಮಾಡ್ತೀನಿ. ನನ್ನೊಬ್ಬನ ಜವಾಬ್ದಾರಿ ಎಲ್ಲ ಇದು, ಸಮಾಜ ಕಟ್ಟೋ ಜವಾಬ್ದಾರಿ ನಿಮ್ಮೆಲ್ಲರದು. ನಿಮ್ಮೆಲ್ಲರ ಆಗಮನದ ನಿರೀಕ್ಷೆಯಲ್ಲಿ ನಿಮ್ಮ ಚಂದನ್ ಸದಾ ಸ್ವಾಗತ ನಿಮಗೆ ನನ್ನೂರು ಕೇರ್ಪೇಟೆಗೆ. ತುಂಬ ಜನ ಕೇಳ್ತಾ ಇದ್ರಿ, ಯಾವಾಗ ಬರಬೇಕು ಕೇರ್ಪಡೆಗೆ, ಯಾವಾಗ ನಿಮ್ಮ ಜೊತೆಗೆ ನಿಲ್ಲಬೇಕು ಅಂತ. ಇದೇ January 22 ಭಾನುವಾರ 11 ಗಂಟೆಗೆ ನಿಮಗೋಸ್ಕರ ಕೇರ್ಪೇಟೆ ಪುರಸಭೆ ಗ್ರೌಂಡ್ನಲ್ಲಿ ಕಾಯ್ತಾ ಇರ್ತೀನಿ. ಅಗಲೇ ಅನ್ನುವಂಥ ಒಂದು ಗ್ರಾಮಕ್ಕೆ ಮತ್ತೆ ನಾನು ಹೋಗಬೇಕು, ನಿಮ್ಮೊಟ್ಟಿಗೆ ಹೋಗಬೇಕು. ಕಾರಣ, ನಾನು ಪಾಕಿಸ್ತಾನನಲ್ಲ, ನಾನು ಭಾರತೀಯ. ಹೇಗೆ ಸಂಪರ್ಕ ಮಾಡಬೇಕು ಅಂತಂದರೆ, ನನ್ನ ದೂರವಾಣಿ ಸಂಖ್ಯೆ 9844833844, ಮತ್ತೊಂದು ಸಂಖ್ಯೆ 7411737542. ಅಣ್ಣ ಡೈರಿ ಅವರು, ಒಂದು 10 ನಿಮಿಷ ವಾಲಿಬಾಲ್ ಕೋರ್ಟ್ ಹತ್ರ ಬರ್ರಣ. ಊರಿನ ಜನ ಎಲ್ಲ ಸೇರಿಸ್ತಾ ಇದ್ದೀನಿ, ನಿಮ್ಗಳ ಸಮಸ್ಯೆ ಕೇಳೋದಕ್ಕೆ ಬಂದಿದ್ದೀನಿ, ಬನ್ನಿ 10 ನಿಮಿಷ ಮಾತಾಡಿದ್ರಂತೆ. ಬ್ರದರು ಮಂಡ್ರಪ್ಪ, ನೀವುಗಳು ಮುಂದೆ ಅಕ್ಕ 10 ನಿಮಿಷ, ಒಂದು 10 ನಿಮಿಷ ಬಸ್ ಸ್ಟ್ಯಾಂಡ್ ಹತ್ರ ಬನ್ನಿ, ಊರಿನ ಜನ ಎಲ್ಲ ಸೇರಿಸ್ತಾ ಇದ್ದೀನಿ, ಎಲ್ರು ಬನ್ನಿ ದಯವಿಟ್ಟು, ಒಂದು 10 ನಿಮಿಷ ಕಳಿಸ್ಕೊಡ್ತೀನಿ ವಾಪಸ್ ಬೇಗ. ನಿಮ್ಗಳ ಸಮಸ್ಯೆಗಳು ಕೇಳೋದಕ್ಕೆ ಬಂದಿದ್ದೀನಿ, ಇವೆಲ್ಲ ಸರಿಯಾಗವಾ? ಚರಂಡಿ ವ್ಯವಸ್ಥೆ ಎಲ್ಲ ಸರಿಯಾಗಿದೆ? ಸರಿಯಾಗಿದೆ, ನಾನು ಹೋಗ್ತೀನಿ ಬೇಕಾದ್ರೆ ಏನು ತೊಂದರೆ ಇಲ್ಲ, ಹೋಗ್ಲಾ? ಹಂಗೆ ಹೇಳ್ಬೇಕು ಮತ್ತೆ ಬರ್ತೀನಿ ಹಿಡಿಯಬೇಕು, ಇದ್ಯಾಕಾಗ ಹಂಗೊಂಡದೇ ತಿರ್ಕೊಂಡು. ನಾನು ರಾಜಕಾರಣಿ ತರ ಬಂದಿದ್ದೀನ, ಈ ಕೋಪ ಎಲ್ಲ ಅವ್ರಗಳ ಮೇಲೆ ತಿರ್ಸ್ಕೊಬೇಕು, ನನ್ನ ಹತ್ರ ಯಾಕೆ? ಆಯ್ತು ಬಿಡ್ರಿ, ಬೇಡ ಬರೋದಿಲ್ಲ. ಹಿಂಗೇರಿ ಆಯ್ತು, ಹಿಂಗೇರಿ ಆಯ್ತು ಎಲ್ಲ, ಈಗ ಬಂದಿದೆಯಲ್ಲ, ಅವಾಗ ಎಲ್ಲ ಹೋಗಿದೆ. ನಾನು ನಿಮ್ಮಂಗೆ ಕಣಮ್ಮ, ಆಲ್ಕರ್ಕನ್ ಪಲ್ಕರ್ಕನ್ ಜೀವನ ನಡೆಸೋರು, ಬೆಂಗಳೂರು ಹೋಗಿದೆ ಕೆಲಸ ಮಾಡಕ್ಕೆ. ಒಂಬನ್ ಬನ್ನಿ ಮತ್ತೆ ಅಲ್ಲಿಗೆ ಒಂದು 10 ನಿಮಿಷ ಮಾತಾಡೋಣ. ಅತ್ತೆ ಮೇಲೆ ಕೋಪ, ಕೊಚ್ಚಿ ಮೇಲೆ ನಂಗೆ ನನ್ನ ಮೇಲೆ ಕೇಳ್ಕೊಂಡ್ರಿ. ಬನ್ರಕ್ಕ, ಒಂದು 10 ನಿಮಿಷ ಬೇಗ. ಅಜ್ಜಿ, ಬಸ್ ಸ್ಟ್ಯಾಂಡ್ ಹತ್ರ ಬಾರಜ್ಜಿ, ಒಂದು 10 ನಿಮಿಷ. ನಿಜ ಬಂದಿಯಾ? ನೋಡೇ ಬರ್ತೀನಿ ಅಜ್ಜಿ. ಅಜ್ಜಿ ಅವ್, ಬಸ್ ಸ್ಟ್ಯಾಂಡ್ ಹತ್ರ ಬಾರಜ್ಜಿ, ಒಂದು 10 ನಿಮಿಷ. ಯಾರೋ ಸೋಪ್ ತೆಗಿತವ್ರೆ, ಊರಿನ ಜನಗಳೆಲ್ಲ ಮಾತಾಡ್ಸೋದಿಕ್ಕೆ ಒಂದು 10 ನಿಮಿಷ, ಸಮಸ್ಯೆಗಳು ಕೇಳೋದಿಕ್ಕೆ ಊರಿಗೆ ಸಂಬಂಧಪಟ್ಟಂಗೆ. ಅಕ್ಕ ಹೆಡ್ಫೋನ್ ತೆಗೆಯಕ್ಕ ಊರಿನ ಜನರದೆಲ್ಲ ಸೇರಿಸ್ತಾ ಇದೀನಿ, 10 ನಿಮಿಷ ಮಾತಾಡ್ಬೇಕು, ಬನ್ನಿ ಅಂತ ಹೇಳಕ್ ಬಂದ್ರೆ. ಯಜಮಾನ್ರೆ, ಆಯ್ತನಾ? ಹಾ, ಯಾರು ಬಂದ? ಯಾರು 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 ಯಾರ
ಏನಡ ಸಮಸ್ಯೆ? ಏನಪ್ಪ ಏನಾಯ್ತು? ಒಂದ್ ನಿಮಿಷ ಏನಾಯ್ತಣ್ಣ? ಪ್ರತಿ ಗ್ರಾಮಗಳಿಗೂ ಹೋಗ್ತಾ ಇದ್ದೀನಿ, ಪ್ರತಿ ಗ್ರಾಮಗಳ ಮನೆ ಮನೆ ಬಾಗಿಲಿಗೂ ಹೋಗಿ ಜನರ ಸಮಸ್ಯೆ ಹೇಳ್ಕೊಂತೀನಿ. ತಪ್ಪಾದ ಬೆಳಿಗ್ಗೆ ನಿನ್ನೆ ಮೂರು ಪಕ್ಷ ಇರ್ಬೋದು ಬೇಡ ಸರಿ, ಬೆಳೆ ನಿನ್ನೆ ಬೆಳಿಗ್ಗೆ ಏನ್ ಬಗ್ಗೆ ಹೇಳು? ನಿನ್ ಜೊತೆ ಬಂದಿದ್ದು ಸೈಡ್ ಇಕ್ಕೆ ನಾರಾಯಣಗೌಡ ಸೈ ಇಕ್ಕೋ ಬೆಳೆ ನಿಂದೆ ಬತ್ತಿ ಏನ್ ಬಗ್ಗೆ ಹೇಳು? ಯಾರ ಹೆಸರು ಬೇಡ? ಪ್ರಜಾ ಬಂದಿಲ್ಲ, ನೀನು ಹೆಸರು ಮಾಡಕ್ ಬಂದಿದ್ಯಾ? ನೀನ್ ಇಲ್ಲಿ ಯಾವ ತರ ಹೆಸರು ಮಾಡಕ್ ಬಂದ್ಯಾ? ಪಕ್ಷ ಹತ್ರ ಬಂದ್ಯಾ? ಏನ್ ಮಾಡ್ತೀಯಪ್ಪ ನೀನು ಪಕ್ಷ ಹತ್ರ ಬಂದೆ? ಆಯ್ತಾ ಬಂದಿನ ಸೀಟ್ ತಗೊಂಡು ಏನ್ ಮಾಡ್ತೀಯಪ್ಪ? ಒಂದ್ ಸೀಟ್ ತಗೊಂಡು ನೀನ್ ಏನ್ ಮಾಡ್ತೀಯ? ಸಮಸ್ಯೆ ಬೇಡ, ಯಾವ ಪರ್ಮಿಷನ್ ತಗೊಂಡ್ ಬಂದಿದ್ಯಾ ಗೌರ್ ನೀನು? ಅಣ್ಣ ಊರು ಬರೋದಕ್ಕೆ ಪರ್ಮಿಷನ್ ಪಾಕಿಸ್ತಾನ ನೀನು ಯಾರು ಹೇಳ್ದ ನಿನ್ಗೆ? ಏ ಯಾರು ನಂಬರ್ ಒಳಗೆ ಬರಕ್ಕೆ ಸರ್ ನಿಮ್ಗೆ? ಅವೆಲ್ಲ ಸಮಾಧಾನ ಬೇಕಾಗಿಲ್ಲ. ಯಾವ ಮಾತಾಡ್ಬೇಕಷ್ಟೇ, ಗಾಡಿ ಗಾಡಿ ಸಾಡ್ಬಿಡ್ಬೇಕಷ್ಟೇ. ಎಲ್ಲ ಪರವಾಗಿಲ್ಲ, ಬರ್ತೇ ಬರ್ತೀನಿ ಊರಿಗೆ. ದನಗಳ ಖರೀದಿ ನನ್ನ ಸಂಪಾದನೆ ಮಾಡೇ ಮಾಡ್ತೀನಿ, ಓಟ್ ಕೇಳಕ್ ಬರಲ್ಲ ನಾನು. ಪರವಾಗಿಲ್ಲ, ನಿಮ್ಗಳ ಕೋಪ ತಪ್ಪಿರ್ಲಿ. ಹೋಯ್ತೀನಿ, ಥ್ಯಾಂಕ್ಸ್ ಅಣ್ಣ, ಧನ್ಯವಾದ ಅಣ್ಣ. ನಿಮ್ಮ ಊರಿಗೆ ಬಂದಿದ್ದಕ್ಕೆ ಕೊಟ್ಟಂತ ಪ್ರೀತಿಗೆ ನಾನು ಸದಾ ಚಿರ ನೋಡ್ರ. ಏನಣ್ಣ ಬೇಜಾರ್ ಯಾಕೆ ಮಾಡ್ಕೊಳ್ಳಿ ಬಿಡು ಬರ್ತಾರೆ? ಇಲ್ಲಿ ಇವತ್ತು ಬರ್ತೀನಿ, ಮತ್ತೆ ಬರ್ತೀನಿ, ದೊಡ್ಡದಾಗಿ ಬರ್ತೀನಿ. ಆಯ್ತಾ? ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ ನಂಗೆ. ನೀವೆಲ್ಲ ಬೇಕು, ನಿಮ್ಮೆಲ್ಲರೂ ಪ್ರೀತಿ ಬೇಕು, ಮತ್ತೆ ಬರ್ತೀನಿ. ಅಮ್ಮ ಬರ್ಲಾ? ಪರವಾಗಿಲ್ಲ, ತೊಂದ್ರೆ ಇಲ್ಲ ಅಕ್ಕ. ನನ್ ಮುಖ ನೋಡ್ಕೊಂಡಿದ್ದೀರಲ್ಲ ನೀವು, ನಾನು ಇದ್ದು ನಿಮ್ಗಳ ಕಷ್ಟ ಸುಖಕ್ಕೆ ಏನು ತೊಂದ್ರೆ ಇಲ್ಲ. ಈ ಫಂಕ್ಷನ್ ಅಲ್ಲ, ಯಾವ ಫಂಕ್ಷನ್ ಅಲ್ಲ ಅದೇ ಕೆಲಸ. ನಿಮ್ನೆಲ್ಲ ಪಾಪ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ. ಆಯ್ತು, ಒಳ್ಳೇದಾಗ್ಲಿ. ಬಾಯ್ ಬಾಯ್ ಜನ, ಬಾಯ್ ಜನ. ಪರವಾಗಿಲ್ಲ ಪರವಾಗಿಲ್ಲ.
ಒಳ್ಳೇದೇ ಆಗೋದಿಲ್ಲ. ಅಲ್ಲ ಕೆಲವರಿಗೆ ಅಕ್ಕ ನೀವು ನನ್ನ ಮಾತು ಬೆಲೆ ಕೊಟ್ಟು ಬಂದಿದ್ದೀರಾ, ನಿಮ್ಗಳ ಕಷ್ಟ ಸುಖಕ್ಕೆ ನಾನು ಯಾವಾಗ್ಲೂ ನಿಂತ್ಕೊಳ್ತೀನಿ, ನಾನು ಫೋನ್ ಮಾಡ್ರಕ್ಕ ನಂಬರ್ ನಿಮ್ಗಳ ಕಷ್ಟ ಸುಖಕ್ಕೆ ನಾನು ಯಾವತ್ತೂ ಬರ್ತೀನಿ, ನನಗೆ ಒಂದು ಫೋನ್ ಮಾಡಿ ಪರವಾಗಿಲ್ಲ. ಆಯ್ತು ಈಗಲೇ ಮಾಡು ಫೋಟೋ ನೀವೇನು ಬೇಜಾರು ಮಾಡ್ತೀವಿ, ನಿಮ್ ಟೈಮ್ ವೇಸ್ಟ್ ಮಾಡೋದು ಅಂತ ಅವನಿಗೆ ನೀವೇನು ಬೇಜಾರು ಮಾಡ್ಕೋಬೇಡಿ, ನಾನು ಎಲ್ಲದಕ್ಕೂ ರೆಡಿ. ರಾಜಕೀಯದ ಬರ್ಲಿ ಒಳಕ್ಕೆ ನಾನು ಎಲ್ಲದಕ್ಕೂ ರೆಡಿ. ನಮ್ಮಿಂದ ಯಾರು ಎದುರಾಗಿ ಬ್ರೇಕ್ ಹಿಡಿತಲ್ಲ ಅದು ಅಕ್ಕ. ನಿಮ್ಮೂರವರು ಕೆಲವರು ಸನ್ಮಾನ ಮಾಡಿದ್ರು ಕಾರ್ ಎತ್ಕೊಂಡು ಈಗಲೇ ಹೊರಡ್ಬೇಕು ನಿಂತ್ಕೊಳಂಗಿಲ್ಲ ಅಂತ ಮತ್ತೆ ಬರ್ತೀನಿ ಬಿಡ್ರಾಕಾಯ್ತು. ಥ್ಯಾಂಕ್ ಯು. ನಿಮ್ಗಳಿಗೇನಾರ ಸಮಸ್ಯೆ ಅಂತ ಮರ ನಾನು ಇದ್ದೀನಿ ಕಂಡ್ರಾಗ ತಲೆ ಕೆಡಿಸ್ಕೊಬಿಡಿ. ಇರ್ಲಿ ವಿಡಿಯೋ ನೋಡಿದ್ನಿ ಪರವಾಗಿಲ್ಲ, ಏನ್ ತಲೆ ಕೆಡಿಸ್ಕೊಬಿಡಿ. ನಮ್ಮ ಮನೆ ನಾಲ ಕೊಟ್ಟಂಗು ನಿಮ್ಗಳ ಪ್ರೀತಿ ಕೇಳಿಲ್ಲ. ನಾನು ಇಡೀ ಊರಿಗೆ ನಿಂತ್ಕೋತೀನಿ, ಒಬ್ರಿಗೆಲ್ಲ ಮಾಡಿ ಇಡೀ ಊರ್ ಬೇಕು. ಏನ್ ಸಮಸ್ಯೆ ಬಂದ್ರು ನನ್ನ ಕಾಂಟ್ಯಾಕ್ಟ್ ಮಾಡಿ. ಆಯ್ತು ಆಯ್ತು ಅಕ್ಕ, ಥ್ಯಾಂಕ್ ಯು. ಪ್ರೀತಿಯ ನನ್ನ ಕೇರ್ಪಡೆ ತಾಲೂಕಿನ ಸುತ್ತಮುತ್ತಲ ಹಳ್ಳಿಯ ಜನಕ್ಕೆ ನಮಸ್ಕಾರ. ಹಾಗೆ ನನ್ನ ಕರ್ನಾಟಕದ ಪ್ರೀತಿಯ ಜನತೆಗೆ ನಿಮ್ಮ ಚಂದನ್ ಮಾಡುವ ನಮಸ್ಕಾರ. ಅವತ್ತಿಂದ ಇವತ್ತಿನವರೆಗೂ ಪ್ರೀತಿ ಕೊಡ್ಕೊಂಡು ಬಂದಿದ್ದೀರಾ, ಪ್ರೀತಿನ ಅಗಾಧವ ಕೊಡ್ಕೊಂಡು ಬಂದಿದ್ದೀರಾ, ನನ್ನ ಮೇಲೆ ಜವಾಬ್ದಾರಿಯ ಹೆಗಲನ್ ಮೇಲೆ ತುಂಬಾ ಒರೆಸ್ತಾ ಇದ್ದೀರಾ ದಿನ ದಿನ. ಖಂಡಿತವಾಗಿಯೂ ನಾನು ಸಾಯೋವರೆಗೂ ಅದನ್ನು ಉಳಿಸ್ಕೊಂಡು ಹೋಗ್ತೀನಿ. ನಿಮ್ಮ ನಂಬಿಕೆಗೆ ಒಂದೇ ಒಂದು ಚೂರು ಕಪ್ಪು ಕಳಂಕ ಬರದೇ ರೀತಿ ನೋಡ್ಕೊಂಡು ಹೋಗೋಂಥ ಜವಾಬ್ದಾರಿ ನನ್ನದಾಗಿರುತ್ತೆ. ನೀವು ಯಾವ ಕಾರಣಕ್ಕೂ ನಮ್ಮ ಹುಡುಗಂಗೆ ಅವತ್ತಿಂದ ಇವತ್ತಿನವರು ಸಪೋರ್ಟ್ ಮಾಡೋದು, ಯಾರೋ ಅವನನ್ನು ಸೇಲ್ ಮಾಡ್ಕೊಂಡ್ಬಿಟ್ರು ಕೊನೆಗಳಿಗೆ ಲೋಡೋಗ್ಬಿಟ್ಟ ಹೆದರ್ಕೊಂಬಿಟ್ಟ, ನೆವರ್. ನಾನು ಯಾವ ಕಾರಣಕ್ಕೂ ಈ ಚುನಾವಣಾ ಅಖಾಡದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ಮೊನ್ನೆ ಅಗಲೇ ಅನ್ನುವಂಥ ಒಂದು ಗ್ರಾಮಕ್ಕೆ ಮತ ಕೇಳೋಕ್ಕೆ ಹೋಗಿರ್ತೀನಿ. ಅಗಲೇ ಅನ್ನುವಂಥ ಒಂದು ಗ್ರಾಮ ಸಂತೆಬಾಚಳ್ಳಿ ಹೋಬಳಿ ವ್ಯಾಪ್ತಿ ಬರುತ್ತೆ, ಕೆಆರ್ಪೇಟೆ ತಾಲೂಕಿನ ಒಂದು ಹಳ್ಳಿ. ಮತಯಾಚನೆ ಮಾಡೋದಕ್ಕೆ ನಾನು ಸರಿಸುಮಾರು ನೀವು ಗಮನಿಸಿರ್ತೀರಿ ಆಲ್ರೆಡಿ 30-40 ಊರುಗಳಿಗೆ ನಾನು ಭೇಟಿ ಕೊಟ್ಟಿರ್ತೀನಿ. ಮನೆ ಮನೆಗೆ ತೆರಳಿ ಜನರನ್ನ ಸೇರಿಸಿ ಚುನಾವಣೆ ಅಂದ್ರೇನು, ಚುನಾವಣೆಯ ಅರಿವು ಏನು, ಅದರ ಮಹತ್ವ ಏನು, ಗೆದ್ದವ್ರ ಹತ್ರ ನೀವು ಯಾವ ರೀತಿ ಕೆಲಸ ಮಾಡಿಸ್ಕೊಬೇಕು, ಬಾಯಿ ತೆರೆದು ಮಾತಾಡಿ ಪ್ರಶ್ನೆ ಮಾಡಿ, ನಿಮಗೆ ರೈಟ್ಸ್ ಇದೆ, ಸಮಾಜದಲ್ಲಿ ನಿಮಗೆ ಸ್ವಾತಂತ್ರ್ಯದ ಹಕ್ಕಿದೆ, ವಾಕ್ ಸ್ವಾತಂತ್ರ್ಯ ಇದೆ, ಅದನ್ನು ಮಾಡಿ, ಅದನ್ನು ಜೊತೆಗೂಡಿ ಒಗ್ಗಟ್ಟಾಗಿ ಹೋಗಿ ಕೆಲಸ ಕಾರ್ಯಗಳಾಯ್ತವೆ, ನಿಮ್ಮ ಜೊತೆಗೆ ನಾನಿರ್ತೀನಿ. ಈ ಅರಿವನ್ನು ಮೂಡಿಸಿ 27 ಒಬ್ಬ ಯುವಕ, ನಿಮ್ಮ ತಾಲೂಕಿನ ಒಬ್ಬ ಪ್ರಜೆ, ಇದೇ ಕ್ಷೇತ್ರದಲ್ಲಿ ಪಕ್ಷೇತರವಾಗಿ ಯಾವ ಪಕ್ಷದಿಂದನೂ ಅಲ್ಲದೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಸಾಧ್ಯ ಆದರೆ ಮತ ಹಾಕಿ, ಇಲ್ಲ ಅಂತಂದರೆ ಪ್ರೀತಿ ಕೊಡಿ ಅಂತ ನಾನು ಮನೆ ಮನೆ ಬಾಗಿಲಿಗೆ ಹೋಗಿ ಮತಯಾಚನೆ ಮಾಡ್ತಾ ಇದ್ದೀನಿ. ಯಾವ ಪಕ್ಷದ ಹೆಸರನ್ನು ತಗೊಂಡಿಲ್ಲ, ಯಾವ ವ್ಯಕ್ತಿಯ ಹೆಸರನ್ನು ತಗೊಂಡಿಲ್ಲ. ಹಳ್ಳಿ ಹಳ್ಳಿಗಳಿಗೆ ಹೋಗಿ ನಾನು ಜನರನ್ನು ಸೇರಿಸಿ ಮಾತಾಡಬೇಕಾದ್ರೆ ನನ್ನ ಹಳ್ಳಿಯ ಜನಗಳು ಆಕ್ರೋಶಭರಿತವಾಗಿ ಕೆಲವರನ್ನ ಹೆಸರನ್ನು ಮೆನ್ಷನ್ ಮಾಡೇ ಬೈತಾರೆ. ನಾನು ಅದನ್ನು ಕೂಡ ಕಟ್ ಮಾಡಾಕ್ತೀನಿ. ಕಾರಣ, ನಾನು ಬಂದಿರೋದಿಲ್ಲಿ ಪ್ರೀತಿಯ ರಾಜಕಾರಣ ಮಾಡೋದಕ್ಕೆ, ದ್ವೇಷದ ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ. ನೆನಪಿರಲಿ, ನಾನು ಬಂದಿರೋದಿಲ್ಲಿ ವ್ಯವಸ್ಥೆ ವಿರುದ್ಧ ಫೈಟ್ ಮಾಡೋಕ್ಕೆ, ವ್ಯಕ್ತಿ ವಿರುದ್ಧ ಫೈಟ್ ಮಾಡೋಕ್ಕಲ್ಲ. ಅಗಲೇ ಅನ್ನೋವಂಥ ಒಂದು ಗ್ರಾಮಕ್ಕೆ ಹೋಗಿ ಮನೆಮನೆಗೆ ಹೋಗಿ ಜನರನ್ನ ಸೇರಿಸಿ ಬರೋ ಅಷ್ಟರಲ್ಲಿ 3 ಬಂದ್ಬಿಟ್ಟು ಕಾರ್ಗೆ ಮುತ್ತಿಗೆ ಹಾಕಿ, ಅಮ್ಮನ್ ಅಕ್ಕನ್ ಆ ಮಗ ಈ ಮಗ ಕಾರ್ನ ಪುಡಿ ಪುಡಿ ಇಳಿಸ್ಬಿಡ್ತೀವಿ, ಧ್ವಂಸ ಮಾಡಿಬಿಡ್ತೀವಿ, ಧೂಳು ಮಾಡಿಬಿಡ್ತೀವಿ, ನಮ್ಮೂರು ನೀನು ಬರೋಕ್ಕೆ ಯಾರು, ನನ್ನೂರಿಗೆ ಬರೋದಕ್ಕೆ ನಾನು ಇನ್ನೊಬ್ಬರ ಹತ್ರ ಹೋಗಿ ಪರ್ಮಿಷನ್ ತೊಗೊಂಡು ಬರಬೇಕಾ, ನಾನೇನು ಪಾಕಿಸ್ತಾನದಲ್ಲಿ ಇದ್ದೀನಿ ಅಂತ ಕೇಳಿದ್ರೆ ಒಬ್ರು ಹೇಳ್ತಾರೆ, ಹಾಂ ನೀನು ಪಾಕಿಸ್ತಾನದವನ ಇಲ್ಲಿಗೆ ಬರೋಂಗಿಲ್ಲ, ನನ್ನ ಸಂವಿಧಾನ ನನಗೆ ಓಡಾಡೋ ರೈಟ್ಸ್ ಕೊಟ್ಟೈತೆ, ನನ್ನ ಸಂವಿಧಾನ ಮನೆ ಮನೆ ಬಾಗಿಲಿಗೆ ತೆರಳು ಮತ ಕೇಳುವಂಥ ಹಕ್ಕು ಕೊಟ್ಟೈತೆ, ನಾನು ಅದನ್ನು ಮಾಡ್ತಾ ಇದ್ದೀನಿ. ನೀವು ಮಾಡಿ, ನೀವು ನಿಂತ್ಕೊಳ್ಳಿ, ನೀವು ಜನರನ್ನ ಒಗ್ಗಟ್ಟು ಮೂಡಿಸಿ ಸ್ಪರ್ಧೆ ಮಾಡಿ ಫೈಟ್ ಮಾಡಿ, ಅದನ್ನು ಬಿಟ್ಟು ಕುಡಿದ್ಬಿಟ್ಟು ದಾಂಧಲೆ ಮಾಡಿ ಕಾರ್ ಪುಡಿ ಪುಡಿ ಇಳಿಸ್ತೀನಿ, ಅಮ್ಮ ಅಕ್ಕ ಆ ಮಗ ಈ ಮಗ ಅಂಡರ್ ದ ಬೆಲ್ಟ್ ವರ್ಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವು ದೊಡ್ಡವರು ಅಂತ ವಿಕೃತಿ ಮೆರೀತೀರಾ? ಪರವಾಗಿಲ್ಲ, ಇದೇ 22 ಭಾನುವಾರ 12 ಅಗಲೇಯಕ್ಕೆ ನಾನು ಬರ್ತಾ ಇದ್ದೀನಿ. ಸಾಧ್ಯವಾದರೆ ನನ್ನನ್ನು ಮತ್ತೆ ದ್ವೇಷ ಮಾಡಿ, ನಾನು ಬರ್ತಿರೋಂಥದ್ದು ನಿಮ್ಮನ್ನು ಪ್ರೀತಿ ಮಾಡೋದಕ್ಕೆ. 3 ನಿಮ್ಮ ಹೆಸರನ್ನು ನಾನು ಹೇಳಲ್ಲ, ನೀವು ಯಾವ ಪಕ್ಷದವರು ಅಂತಲೂ ಕೂಡ ನಾನು ಮೆನ್ಷನ್ ಮಾಡಲ್ಲ, ಯಾಕೆಂದರೆ ನೀವು ಮಾಡೋದ್ರಿಂದ ಪಾಪ ಇತರೆ ರಾಜಕೀಯ ಪಕ್ಷಗಳಿಗೆ ಅವರೇ ಯಾಕೆ ಸೆಂಟ್ರಲ್ ನೋವು ಅನುಭವಿಸ್ಬೇಕು, ಅಥವಾ ನಮ್ಮ ವೋಟ್ಗಳಲ್ಲಿ ಡಿವೈಡ್ ಆಗೋಯ್ತು ಅನ್ನೋಂಥ ಆತಂಕ ಅವ್ರಿಗೆ ಯಾರಿಗೆ? ಯಾರಿಗೂ ಬೇಡ. ನಾನು ಬಂದಿರುವಂಥದ್ದು ಒಬ್ಬ ವ್ಯಕ್ತಿ, ಸಾಧ್ಯ ಇದ್ರೆ ನೀವು ನನ್ನ ಜೊತೆನೇ ಫೈಟ್ ಮಾಡಿ, ಸಾಧ್ಯ ಇರೋ ನನ್ನ ಜೊತೆನೇ ನೀವು ದ್ವೇಷ ಮಾಡಿ. ನಾನು ಕೊನೆಗಳಿಗೆ ಆದರೆ ಸೋತ್ ಮೇಲಾದ್ರು ಸರಿ ಗೆದ್ಮೇಲಾದ್ರು ಸರಿ ನಿಮ್ಮ ಪ್ರೀತಿನೇ ಗಳಿಸ್ಕೊಂಡು ಹೋಗೋದು. ನಾನು ಬಂದಿರುವಂಥದ್ದು ಇಲ್ಲಿ ಪ್ರೀತಿ ಬಿತ್ತೋದಕ್ಕೆ, ವಿಷ ಬೀಜ ಬಿತ್ತಿ ನಿಮ್ಮನ್ನ ಒಗ್ಗಟ್ಟನ್ನು ಒಡೆದು ನಾನೆಲ್ಲ ಓಡೋಗಕ್ಕೆ ಬಂದಿಲ್ಲ. ನಾನು ಇಲ್ಲೇ ಭದ್ರವಾಗಿ ನಿಂತ್ಕೊಬೇಕು ಅಂತ ಬಂದಿರೋನು, ನನ್ನ ಜನಗಳೊಟ್ಟಿಗೆ ಬೆರೆತು ಆ ಜನಗಳ ಕಷ್ಟ ಸುಖಕ್ಕೆ ನಿಂತ್ಕೊಬೇಕು ಅಂತ ಬಂದಿರೋನು, 27 ಯಾರೇನು ಮಾಡೋಕ್ಕಾಗಲ್ಲ. ಆ ರೀತಿ ಯಾರಾದರೂ ಏನಾದ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ದಿದ್ರೆ, ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದಿದ್ರೆ, ಬೆಂಗಳೂರಲ್ಲೇ 1-1.5 ಸಂಬಳ ತಗೊಂಡು ಆರಾಮಾಗಿದ್ದೆ, ದುಡ್ಕೊಂಡಿದ್ದೆ, ಇಲ್ಲಿ ತನಕ ಬಂದು ಮಾಡಬೇಕಾಗಿರಲಿಲ್ಲ. ಕೆಲವರು ಕೇಳ್ತಿದ್ರು ಇಷ್ಟು ದಿನ ಎಲ್ಲೋಗಿದ್ದೆ, ಹೌದು 27 ನಂದು, 23 ಬೆಂಗಳೂರಿಗೆ ಬಿದ್ದೆ, ಕಾರಣ ನಾನು ದುಡಿಬೇಕಿತ್ತು,
ನಮ್ಮ ಅಪ್ಪ ಏನಾರು ಕೋಟಿ ಕೋಟಿ ಆಸ್ತಿ ಮಾಡಿಕೊಂಡಿದ್ದ 30 ಕುಂಟೆ ಜಮೀನು ಇರೋದು ಲೀಗಲ್ ಆಗಿ ಇಲ್ಲಿಗಲ್ ಆಗಿ ನೀನು ಇಲ್ಲ. ಕೆಲವ್ರು ಹೇಳ್ತಾರೆ ನೀನ್ ಚುನಾವಣೆ ಸ್ಪರ್ಧೆ ಮಾಡಿದ್ಯಾ ಅಂತಾರೆ ನಿನ್ನ ಅದು ಮಾಡ್ತಾರೆ ಇದು ಮಾಡ್ತಾರೆ ತೊಂದರೆ ಕೊಟ್ಬಿಡ್ತಾರೆ. ಏನ್ ತೊಂದರೆ ಕೊಡ್ತೀರಿ, ಕೊಟ್ಕೊಳ್ಳಿ. ಇಲ್ಲಿಗಲ್ ಆಸ್ತಿ ಇದೆಯಾ? ನಮ್ಮ ಅಪ್ಪ ಏನಾರು ಅಕ್ರಮವಾಗಿ ಏನಾರು ಸಂಪಾದನೆ ಮಾಡಿಟ್ಟಿದಾನ? ಹುಡುಕಿ. ನನ್ನ ಏನಾರು ಬಿಸ್ನೆಸ್ ಇದೆಯಾ ನಂಗೆ ತೊಂದರೆ ಕೊಡೋದಕ್ಕೆ? ಮಾಡಿ. ಏನೂ ಇಲ್ಲ. ನೀವೇನಾರು ಮಾಡ್ಕೊಳ್ತೀರಿ ಹಂಗೆ ಅಂತಂದ್ರೆ ನನ್ನ ಬಾಯಿ ಮುಚ್ಚಿಸ್ಬೇಕು. ಬಟ್ ಬಾಯಿ ಮುಚ್ಚಕ್ಕಾಗಲ್ಲ, ಕಾರಣ ನಾನು ಬಂದಿರೋಂಥದ್ದು ಜನರ ಜೊತೆ ಬೆರೆಯೋದಕ್ಕೆ. ಆ ಜನರು ಕೊಟ್ಟಿರೋ ಶಕ್ತಿನೇ ಈ ಬಾಯಿಲಿ ಬರುವಂಥ ಮಾತುಗಳು. ನಾನು ಬಂದಿರೋ ಪ್ರೀತಿ ಹಂಚ್ಕೊಂಡು ಜನಗಳ ಹತ್ರ ಓಡಾಡೋದಕ್ಕೆ. ನಿಮ್ಗಳಿಗೆ ಏನು ಸಮಸ್ಯೆ ಆಗಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. 3 ಮತ್ತೊಂದು ಜನಕ್ಕೆ ಸಾಧ್ಯ ಇದ್ರೆ ನೀವು ನಿಂತ್ಕೊಂಡು ಹೋರಾಡಿ, ಒಳ್ಳೇದಕ್ಕೆ ಹೋರಾಡಿ. ಯಾಕೆ ಈ ದ್ವೇಷ ಬೇಡ? ನಾಳೆ ನಾನು ಸತ್ತೋಗ್ತೀನಿ, ನೀವು ಸತ್ತೋಗ್ತೀರಿ. 4 ಜನ ನಾವು ಸತ್ತೋದ ಮೇಲೂ ಇಂಥವನೊಬ್ಬ ಇದ್ದ ಅಂತ ನೆನಪು ಮಾಡ್ಕೊಬೇಕು. ಇಂಥವನು ಒಬ್ಬ ಇದ್ನ ನೆವರ್ ಅದನ್ನು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ನನ್ನ ಪ್ರೀತಿಯ ರಾಜ್ಯದ ಜನ, ಅದು ಯಾವ ನಂಬಿಕೆ ಇಟ್ಟಿದ್ರೋ ನನ್ನ ಮೇಲೆ, ಅವತ್ತಿಂದ ಇವತ್ತಿನವರೆಗೂ ಅಗಾಧವಾದ ಪ್ರೀತಿ ಕೊಡ್ಕೊಂಡು ಬರ್ತಿದ್ದೀರಾ. ನಿಮ್ಮ ಪ್ರೀತಿಗೆ ನಾನು ಸಾಯೋ ತನಕ ಚಿರನೋಣೆ. ನಿಮ್ಮ ನಂಬಿಕೆಗೆ ಯಾವತ್ತೂ ಕಳಂಕ ಬರಲ್ಲ, ಯಾವತ್ತೂ ಕಪ್ಪು ಚುಕ್ಕೆ ಬರ್ದಿರೋ ರೀತಿ ನಾನು ನೋಡ್ಕೊಳ್ತೀನಿ. ಯಾಕಂತಂದರೆ ಕೆಲವರ ಮನಸ್ಸಲ್ಲಿದೆ ಚುನಾವಣೆ ಅಂತಂದರೆ ಕೊನೆಗಳಿಗೆನಲ್ಲಿ ಓಡೋಗ್ಬಿಡ್ತಾರೆ, ಯಾರೋ ಕಾಸು ಕೊಡ್ತಾರೆ, ಸೇಲ್ ಆಗಿಬಿಡ್ತಾರೆ. ನೆವರ್. ಡು ಆರ್ ಡೈ, ನಾನು ಸೋಲ್ತೀನಿ ಇಲ್ಲ ಗೆಲ್ತೀನಿ, ಎರಡರಲ್ಲೊಂದೇ. ಓಡಂತೂ ಹೋಗಲ್ಲ. ನಾನು ಬಂದಿರುವಂಥದ್ದು 4 ಜನ ಯುವಕರಿಗೆ ಮಾರ್ಗದರ್ಶನ ಆಗಲಿ ಅಂತ. ನಾನು ಕೇರ್ಪಡೆ ತಾಲೂಕಿನಲ್ಲಿ ನಾನು ಈ ಹೆಜ್ಜೆ ಇಟ್ಟಾಗ ವಯಸ್ಸಾದವ್ರನ್ನ, ನನ್ನ ತಂದೆ ತಾಯಿ ವಯಸ್ಸಿನವ್ರನ್ನ ಕನ್ವಿನ್ಸ್ ಮಾಡೋಣ, ಅವ್ರಿಗೆ ಅರಿವು ಮೂಡಿಸೋಣ ಅಂದ್ಕೊಂಡು ಬಂದೆ. ಪಾಪ ಅವರು ನಿಜವಾಗ್ಲೂ ನನಗಿಂತ ಹೆಚ್ಚಾಗಿ ತಿಳ್ಕೊಂಡಿದ್ದಾರೆ. ತಿಳ್ಕೊಳ್ದಿರೋರು ಯಾರು ಗೊತ್ತಾ? ನನ್ನ ವಯಸ್ಸಿನ ಯುವಕರು. ಹೋಗಿ ಹಳ್ಳಿಗಳಿಗೆ ಮನೆ ಮನೆಗೆ ಹೋಗಿ ತೆರಳಿದ್ರೆ ಆಚೆ ಕಡೆನೇ ಬರಲ್ಲ, ಬಂದರೂ ನಿಂತ್ಕೊಂಡು ಮಾತಾಡಲ್ಲ. ನಾನು ಇಲ್ಲಿ ಲೀಡರ್ ಆಗಬೇಕು ಅಂತ ಬಂದಿಲ್ಲ, ಕೇರ್ಪಡೆಗೆ ಪಟ್ಟ ಕಟ್ಟಿಸ್ಕೋಬೇಕು ಅಂತ ಬಂದಿಲ್ಲ, ನೇಮ್ ಮಾಡಬೇಕು ಫೇಮ್ ಮಾಡಬೇಕು ಅಂತ ಬಂದಿಲ್ಲ. ನಾನು ಬೆಂಗಳೂರಲ್ಲೇ ಮಾಡಿದ್ದೀನಿ, 600,000 ಜನ ಪ್ರೀತಿ ಸಂಪಾದನೆ ಮಾಡಿದ್ದೀನಿ, ಇದಕ್ಕಿಂತ ನೇಮ್ ಬೇಕಾ ನನಗೆ? ನಾನು ನೇಮ್ ತೊಗೊಂಡಿದ್ದಾರೆ ಕೇರ್ಪಡೆಯಲ್ಲಿ ಎಲ್ಲರೂ ಅಂಟಿಸಿದ್ದೀನ. ಒಂದು ಫ್ಲೆಕ್ಸ್ ಹಾಕ್ಸಿಲ್ಲ ನಾನು, ಒಂದು ಕಟೌಟ್ ಹಾಕ್ಸಿಲ್ಲ, ಒಂದು ಬಾವುಟ ಕಟ್ಟಿಸಿಲ್ಲ, ಎಲ್ಲರೂ ನಂದು ಏನೂ ಮಾಡಿಲ್ಲ, ದುಂದು ವೆಚ್ಚ ಮಾಡ್ತಿಲ್ಲ. ಯಾರಾದರೂ ಊರವ್ರು ಫೋನ್ ಮಾಡಿಬಿಟ್ಟು ಬನ್ನಿ ನಮ್ಮ ಊರಿಗೆ ಪೆಂಡಲ್ ಹಾಕ್ಸ್ತೀವಿ ಅಥವಾ ನಿಮಗೆ ವೆಲ್ಕಮ್ ಮಾಡ್ಕೊಬೇಕು ಅಂತಿದ್ದೀವಿ, ನೆವರ್. ನೀವು ಆ ರೀತಿ ಮಾಡ್ತೀರಿ ಅಂದರೆ ನಾನು ಬರೋದೇ ಇಲ್ಲ. ಅದೇ ದುಡ್ಡನ್ನು ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ. ನಿಮ್ಮೂರಲ್ಲಿ ಯಾರಾದರೂ ಕಷ್ಟಪಡೋಂಥವ್ರು ಇದ್ದರೆ ಅಂಥವ್ರು ಕೊಡಿ. ಬೇಡ ನನಗದು, ನಾನು ಬಂದು 1/2 ಗಂಟೆಯಲ್ಲಿ ಹೊರಟೋಗ್ತೀನಿ. ನನ್ನ ಹತ್ರ ಬಂದು ಸಮಸ್ಯೆಗಳು ಕೇಳಿ, ನಿಂತ್ಕೊಳ್ತೀನಿ, ಜೊತೆಗೆ ನೀವೆಲ್ಲ ಒಗ್ಗಟ್ಟಾಗಿ ಬನ್ನಿ. ಇದು ನಂಚೋದಕ್ಕೆ ಬಂದಿದ್ದೀನಿ. ಸಾಧ್ಯ ಆದರೆ ಯುವಕರು 4 ಜನ ಮುಂದೆ ನಿಂತ್ಕೊಳ್ಳಿ. ನಾನು ಲೀಡರ್ ಆಗಬೇಕು ಅಂತ ಬಂದಿಲ್ಲ, ನಿಮ್ಮ ನಿಮ್ಮ ಊರುಗಳಲ್ಲಿ ನಿಮ್ಮನ್ನು ಲೀಡರ್ ಮಾಡಬೇಕು ಅಂತ ಬಂದಿರೋನು. ಇವತ್ತಲ್ಲ ನಾಳೆ ನೀವು ಬದಲಾಗ್ತೀರಾ, ಚಂದನ್ ಅಂತ ಹುಡ್ಬ ಹುಡುಗ ಬೇಕು ಅಂತ ನೀವು ಹೇಳ್ತೀರಿ. ಯಾಕಂದರೆ ರಾಜ್ಯದ ಎಷ್ಟೋ ಯುವಕರು ಇವತ್ತು ಬದಲಾಗ್ತಿದ್ದಾರೆ. ಹೊರಗಡೆ ಇರೋರನ್ನೇ ಬದಲು ಮಾಡಿದ್ದೀನಿ ಅಂತಂದರೆ ನನ್ನೊಳಗಡೆ ಇರೋರು ನಿಮ್ಮನ್ನು ಬದಲು ಮಾಡೋಕ್ಕಾಗದೆ ಅಲ್ವಾ? ಆಗುತ್ತೆ. ನೀವೆಲ್ಲ ಮುಂದೆ ಬರಬೇಕು, ಎಲ್ಲವನ್ನು ಬಿಟ್ಟು ಮುಂದೆ ಬರಬೇಕು. ಎಲ್ಲವನ್ನು ಬಿಟ್ಟು ಅಂತಂದರೆ ಆಗುತ್ತಾ? ಇದೆಲ್ಲ ಸಾಧ್ಯವಾ? ಇವೆಲ್ಲ ಕಟ್ಟಳೆಗಳೆಲ್ಲ ಕ್ವಶನ್ ಮಾರ್ಕ್ ಹಾಕೊಂಡು ಕೂತಿದ್ದೀವಲ್ಲ, ಇದೊಂದು ತೆರೆದ್ಬಿಟ್ಟು ಬನ್ನಿ. ಸಾಧ್ಯ ಆದರೆ ಒಂದ್ಸಲ ಬಾವಿ ಒಳಗಡೆಯಿಂದ ಜಿಗಿದು ಸಮುದ್ರಕ್ಕೆ ಆರಿ. ಈಜುದ್ರೆ ದಡ ಸೇರ್ತೀರ, ಸತ್ರೆ ವೀರ ಸ್ವರ್ಗ. ಬಾವಿ ಒಳಗಡೆ ಕಪ್ಪೆಯಾಗಿ ಉಳ್ಕೊಂಡ್ಬಿಡಿ, ಶಾಶ್ವತವಾಗಿ ಕಪ್ಪೆಯಾಗಿ ಉಳ್ಕೊಂಡ್ಬಿಡ್ತೀರ. 22ನೇ ತಾರೀಕು ನಿಮಗೋಸ್ಕರ KR Petey ಪುರಸಭೆ ಗ್ರೌಂಡ್ನಲ್ಲಿ ಕಾಯ್ತಾ ಇರ್ತೀನಿ 11 ಗಂಟೆಗೆ. ಅಗಲೇಕ್ಕೆ ಇಲ್ಲಿಂದ 25 ಕಿಲೋಮೀಟರ್ ಆಗುತ್ತೆ KR Peteyಿಂದ. ಇಲ್ಲಿಂದ ಯಾವುದ್ರಲ್ಲಿ ಬರ್ತೀರಾ ನೀವು ನನಗೆ ಗೊತ್ತಿಲ್ಲ. ಈ ಕಡೆ ಪಾಂಡವಪುರ ಸೈಡ್ ಅವ್ರು ಬರ್ತೀರಾ, ಶ್ರೀರಂಗಪಟ್ಟಣ ಸೈಡ್ ಅವ್ರು ಬರ್ತೀರಾ, ನಾಗಮಂಗಲ ಸೈಡ್ ಅವ್ರು ಬರ್ತೀರಾ, ಮಳವಳ್ಳಿ ಸೈಡ್ ಅವ್ರು ಬರ್ತೀರಾ, ಮದ್ದೂರು ಸೈಡ್ ಅವ್ರು ಬರ್ತೀರಾ, ಮಂಡ್ಯ ಸೈಡ್ ಅವ್ರು ಬರ್ತೀರಾ, ಮೈಸೂರು ಸೈಡ್ ಅವ್ರು ಬರ್ತೀರಾ, ಬೆಂಗಳೂರು ಸೈಡ್ ಅವ್ರು ಬರ್ತೀರಾ, ಚಾಮರಾಜನಗರ ಸೈಡ್ ಅವ್ರು ಬರ್ತೀರಾ, ತುಮಕೂರು ಸೈಡ್ ಅವ್ರು ಬರ್ತೀರಾ, ಈ ಕಡೆ ರಾಯಚೂರು ಬರ್ತೀರಾ, ಹುಬ್ಳಿಯಿಂದ ಬರ್ತೀರಾ, ಧಾರವಾಡದಿಂದ ಬರ್ತೀರಾ, ಹಾಸನಿಂದ ಬರ್ತೀರಾ, ಸಕಲೇಶ್ಪುರದಿಂದ ಬರ್ತೀರಾ, ನೀವೆಲ್ಲಿಂದ ಬರ್ತೀರಾ ನನಗಂತೂ ಗೊತ್ತಿಲ್ಲ. ನೀವು ಬಂದೇ ಬರ್ತೀರಾ, ನನ್ನೊಟ್ಟಿಗೆ ನೀವು ಭಾನುವಾರ ಇದ್ದೇ ಇರ್ತೀರಾ. ಅವತ್ತು ನಾನು 4 ಜನ ಹುಡುಗರು ಹೋಗಿ ಮತ ಕೇಳಿದ್ದಕ್ಕೆ ನನ್ನನ್ನು ತಡೆದ್ರು, ದೂಕಿದ್ರು, ಕಾರ್ಗೆ ಹೊಡೆದ್ರು, ಪುಡಿಪುಡಿ ಹೇಳಿಸ್ತೀನಿ ಅಂತ ಎದುರಿಸಿದ್ರು. ನನ್ನೊಟ್ಟಿಗೆ ರಾಜ್ಯದ ಜನ ಬರ್ತಾರೆ ಅದೇ ಊರಿಗೆ. ನನ್ನನ್ನು ಯಾರು ತಡೀತಾರೆ, ಯಾರು ನನ್ನನ್ನು ದ್ವೇಷ ಮಾಡೋದಕ್ಕೆ ಬರ್ತಾರೆ, ನಾನೇ ಕಣ್ಣಾರೆ ನೋಡ್ತೀನಿ. ಇಡೀ ರಾಜ್ಯದ ಜನವೇ ಅವತ್ತು ಅದನ್ನು ಕಣ್ಣಾರೆ ನೋಡುತ್ತೆ. ನಾನು ಬರ್ತಾ ಇರೋವಂಥದ್ದು ಅವ್ರ 3 ಜನನ ಪ್ರೀತಿಸೋದಕ್ಕೆ, ದ್ವೇಷ ಮಾಡೋದಕ್ಕಲ್ಲ. ಆ್ಯಂಡ್ ಇನ್ನೂ ಒಂದು ಹೇಳಬೇಕು, ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಯಾಕೆ ಅಂತಂದರೆ ನಾನು ಅಲ್ಲಿ ಏನು ನಡೀತು ಆ ರಾ ವಿಡಿಯೋ ಹಂಗೆ ಬಿಟ್ಟರೆ ಎಷ್ಟೋ ಜನರ ಅಭಿಪ್ರಾಯ ಯಾವ ರೀತಿ ಆಚೆ ಬರುತ್ತೆ ಅಂತಂದರೆ ಎಂಥ ಊರಿನ ಜನ ಅನ್ನೋವಂಥ ಒಂದು ಅಭಿಪ್ರಾಯ ಬಂದ್ಬಿಡುತ್ತೆ. ದಯವಿಟ್ಟು ಯಾರು ಆ ರೀತಿ ಕಮೆಂಟ್ಸ್ ಆಗೋಕೆ ಹೋಗ್ಬೇಡಿ. ಕಾರಣ 99.9% ಅಗಲೆಯದ ಜನ ತುಂಬ ವಿದ್ಯಾವಂತರು, ಗುಣವಂತರು, ಒಳ್ಳೆಯ ಜನ. ಯಾರೋ 3 ಜನದಿಂದ ಇಡೀ ಊರಿಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಕಾರಣದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಆ ಜನ ನನ್ನ ಬೆಂಬಲಕ್ಕೆ ನಿಂತರು, ಒಂದು 30 ಜನ ಬಂದರು. ಈ ರೀತಿ ಆಗ್ತಾ ಇರುತ್ತೆ, ನೀನು ಹೊರಡಪ್ಪ ಇವಾಗ, ನೀನು ಬೆಳಗ್ಗೆ ಟೈಮ್ ಬಾ. ಕುಡಿದಿದ್ದಾರೆ ಈಗ, ಕುಡಿದಿದ್ರೆ ಅಮ್ಮ ಯಾರೋ ಅಕ್ಕ ಯಾರು ಗೊತ್ತಾಗಲ್ವಾ? ಯಾರೋ ಹೊರಗಡೆಯಿಂದ ಬಂದಂಥ ಒಬ್ಬ ವ್ಯಕ್ತಿ ಇವ್ರುಗಳಿಗೆ ಶತ್ರು ಥರ ಕಂಡುಬಿಟ್ಟ. ಪರವಾಗಿಲ್ಲ, ನನ್ನ ಪ್ರೀತಿನೇ ಸಂಪಾದನೆ ಮಾಡ್ಕೊಂಡು ಹೋಗ್ತೀನಿ, ಇಂಥವ್ನು ಬೇಕು ಅನ್ನೋ ಥರ ನಾನು ಇರ್ತೀನಿ. ಸೊ ದಯವಿಟ್ಟು ಯಾರು ಯಾವ ಹಳ್ಳಿಗಳಿಗೂ ಕಮೆಂಟ್ ಹಾಕು, ಬೈಯೋದಂಥದ್ದು ಬೇಡ. ಯಾಕೆಂದರೆ ಯಾರೋ 3 ಮತ್ತೊಂದು ಜನ ಮಾಡೋದ್ರಿಂದ ಇಡೀ ಊರುಗಳಿಗೆ ಕೆಟ್ಟ ಹೆಸರು ಬೇಡ. ನಾನು ಆ ಹಳ್ಳಿಯ ಜೊತೆಗೆ ಸದಾ ಇರ್ತೀನಿ, ಆ ಅಗಲೆಯ ಗ್ರಾಮಸ್ಥರು ನನ್ನೊಟ್ಟಿಗೆ ಸದಾ ಇರ್ತಾರೆ. ಈ ವಿಶ್ವಾಸದಿಂದ
ಎರಡು ಮಾತನ್ನ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಶ್ರವಣ ಬೆಳಗೊಳದಿಂದ ಅಗಲೇಯಕ್ಕೆ ತುಂಬ ಹತ್ತಿರ ಆಗುತ್ತೆ. ಬೆಂಗಳೂರು ಕಡೆಯಿಂದ ನಿಮಗೆ ಶ್ರವಣ ಬೆಳಗೊಳ ಗೊತ್ತಿರುತ್ತೆ, ಒಂದು ಹಿಸ್ಟೋರಿಕಲ್ ಪ್ಲೇಸ್, ಅಲ್ಲಿಂದ ನೀವು ಅಗಲೇಯಕ್ಕೆ ಬೇಗನೆ ಬರ್ಬೋದು. ಈ ಕಡೆ ಸಂತೆ ಬಚಳಿ ಕಡೆಯಿಂದನೂ ಬರ್ಬೋದು, ಈ ಕಡೆ ಕಿಕ್ಕೇರಿ ಸೈಡಿಂದನೂ ಕೇರ್ಪೇಟೆ ಬಂದು ಬರ್ಬೋದು, ಈ ಕಡೆ ಮೈಸೂರು ಸೈಡಿಂದ ಬಂದರೂ ಆರಾಮಾಗಿ ಬರ್ಬೋದು. ಸೊ ನಿಮಗೋಸ್ಕರ 11 ಗಂಟೆಗೆ ಕೇರ್ಪೇಟೆನಲ್ಲಿ ಕಾಯ್ತಾ ಇರ್ತೀನಿ, ಅದಾದ ಬಳಿಕ 12 ಗಂಟೆನಲ್ಲಿ ಅಗಲೇಯಕ್ಕೆ ಹೋಗೋಣ, ನಿಮ್ಮ ಜೊತೆಗೆ ಹೋಗ್ತೀನಿ ನಾವು. ಅದೆಷ್ಟು ಜನ ಬರ್ತೀರಾ ನೀವು ಕೇಳ್ತಿದ್ರಲ್ಲ, ಯಾವಾಗ ಬರಲಿ ಬ್ರದರ್ ನಿಮ್ಮೊಟ್ಟಿಗೆ ನಾವು ಸೇರಿ ಕಂಪೇರ್ ಮಾಡಬೇಕು, ನಿಮ್ಮೊಟ್ಟಿಗೆ ನಾವು ಸೇರಿ ನಿಲ್ಲಬೇಕು ಅಂತ. ಇವತ್ತು ನನಗೇನೋ ಒಂಚೂರು ನೋವಾಗಿದೆ, ನೀವೆಲ್ಲ ಬರ್ತೀರಾ, ಬಟ್ ನಾನಂತೂ ನೋವಿನ ಇಟ್ಕೊಂಡು ಕುಗ್ಗಲ್ಲ. ನಿಮ್ಮೊಟ್ಟಿಗೆ ಆ ನೋವನ್ನು ಸಂಭ್ರಮ ಪಡ್ಕೊಂಡು 4 ಜನರ ಪ್ರೀತಿನ ಗಳಿಸೋ ಹೋಗಿ ಮನೆ ಬಾಗಿಲಿಗೆ ಮತ ಯಾಚನೆ ಮಾಡ್ತೀನಿ. ನನ್ನೊಬ್ಬನ ಜವಾಬ್ದಾರಿ ಎಲ್ಲ ಇದು, ಸಮಾಜ ಕಟ್ಟೋ ಜವಾಬ್ದಾರಿ ನಿಮ್ಮೆಲ್ಲರದು. ನಿಮ್ಮೆಲ್ಲರ ಆಗಮನದ ನಿರೀಕ್ಷೆಯಲ್ಲಿ ನಿಮ್ಮ ಚಂದನ್, ಸದಾ ಸ್ವಾಗತ ನಿಮಗೆ ನನ್ನೂರು ಕೇರ್ಪೇಟೆಗೆ. ಧನ್ಯವಾದ ಎಲ್ರಿಗೂ.